ಬಿಜೆಪಿಯಿಂದ ದಿನಕ್ಕೊಂದು ರೂಲ್ಸ್ ಹೊರಗೆ ಬರ್ತಾ ಇದೆ. ಕಾರ್ ಬೈಕ್ ಅಲ್ಲಿ ಒಬ್ಬರಿದ್ರು ಕೂಡ ಮಾಸ್ಕ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಮಾಸ್ಕ್ ಹಾಕದವರಿಗೆ ಮಾರ್ಷಲ್ಗಳು ದಂಡ ಹಾಕ್ತಿದ್ದಾರೆ. ಆದ್ರೆ ಬಿಬಿಎಂಪಿಯ ಟಾರ್ಗೆಟ್ ಗಳಿಗೆ ಅದರಲ್ಲೂ ಕೂಡ ಮಾರ್ಷಲ್ಗಳೇ ಬಸವಳಿದು ಹೋಗಿದ್ದಾರೆ. ಅದು ಹೇಗೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಮಾಸ್ಕ್ ಮಾಸ್ಕ್ ಮಾಸ್ಕ್. ಕೊರೋನಾ ಬಂದಾಗಿನಿಂದ ಮಾಸ್ಕ್ ಅನ್ನೋದು ಜನರ ಜೀವನದ ಒಂದು ಅಂಗವಾಗಿ ಹೋಗಿದೆ. ಮನೆ ಹೊಸ್ತಿಲ್ ದಾಟ್ತಿದ್ದಂತೆ ಜನ ಮಾಸ್ಕ್ ಮರೆತು ಹೊರಗೆ ಬರುವಂತಿಲ್ಲ. ಅಕಸ್ಮಾತ್ ಬಂದ್ರು ಅಂದ್ರೆ ಮಾರ್ಷಲ್ಗಳು ದಂಡ ಕಟ್ಟಿಸ್ಕೊಳ್ಳೋಕೆ ರೆಡಿಯಾಗಿರ್ತಾರೆ. ಆದ್ರೆ ದಂಡ ಕಟ್ಟೋ ಜನ ಸುಮ್ನಿರ್ತಾರ? ನಾನಾ ಕಾರಣ ಹೇಳ್ತಾರೆ, ನಾನಾ ರೀತಿಯಲ್ಲಿ ಮಾರ್ಷಲ್ಸ್ ಮೇಲೆ ಮುಗಿಬೀಳ್ತಾರೆ. ಅದನ್ನ ಸೀನ್ ಟು ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, ಸೀನ್ ನಂಬರ್ 2. ಸರ್ ಇದೇಗೆ ಸರ್ ಅಂದ್ರೆ ಏನರ್ಥ? ನೀವ್ ರೋಡ್ಸ ಮಾಡಕ್ಕಿಂತೀರೇನ್ರಿ ಇಲ್ಲಿ? ಸೀನ್ ನಂಬರ್ 3. ಸೀರಿಯಸ್ ಆಗಿ ನೋಡ್ರಿ ನೋಡ್ರಿ ಇಲ್ಲಿ ಸರ್ ಬಿಡ್ರಿ. ಯಾಕಂದ್ರೆ ಹಾಕಕ್ ಆಗೋದಿಲ್ಲ, ಆ ತರ ನಮ್ಮ ಪರಿಸ್ಥಿತಿ ಐತೆ. ದೇವರೋಣೆ ಗುಣ ಮೈತ್ರಣ ಸಮಸ್ಯೆ. ಸೀನ್ ನಂಬರ್ 4. ಸೀನ್ ನಂಬರ್ 5. ಕಲರ್ ಹಾಕೊಂಡಿದ್ದೀನಿ, ಹೆಂಗ್ ಹಾಕೊಳ್ಳೋದು ಆಯ್ತಿರೋ? ಈ ಮಾಸ್ಕ್ ಹೆಂಗ್ ಹಾಕೊಳ್ಳೋದು ಹೇಳು. ಆಯ್ತು ಆಯ್ತು ಏನೇ ನೋಡಿದ್ರಲ್ಲ, ಹೇಗೆಲ್ಲ ಜನ ಕಾರಣ ಹೇಳ್ತಾರೆ ದಂಡ ಕಟ್ಟಿ ಅಂದ್ರೆ ಎಗರೆಗರಿ ಬೀಳ್ತಾರೆ ಅಂತ. ಫೈನ್ ಕಟ್ಟಿಸ್ಕೊಳ್ಳೋ ಮಾರ್ಷಲ್ ಗಳಿಗೆ ಮಾಸ್ಕ್ ಹಾಕದವರ ಆಟ ಪೀಕಲಾಟ ತಂದಿಟ್ರೆ ಅಧಿಕಾರಿಗಳ ಟಾರ್ಗೆಟ್ ಮತ್ತೊಂದು ರೀತಿಯ ಸಂಕಷ್ಟ. ಈ ಜನ ಬರ್ತಾ ಬರ್ತಾ ವಿಪರೀತ ಇವರೇನೆ ನಮ್ಮ ಮೇಲೆ ತಿರುಗಿ ಬೀಳಕ್ ಇದ್ ಮಾಡಿದ್ದಾರೆ. ಇಂಥ ಟೈಮಲ್ಲೂ ಮಾರ್ಷಲ್ಸ್ ಮೇಲೆ ಹಳ್ಳ ಮಾಡೋದು ಒಂದು ಸ್ವಲ್ಪ ತಪ್ಪು. ಯಾಕೆಂತಂದ್ರೆ ನಾವು ಪಬ್ಲಿಕ್ಗೋಸ್ಕರ ಅವೇರ್ನೆಸ್ಗೋಸ್ಕರ ಮಾಡ್ತಾ ಇರೋದು, ಪಬ್ಲಿಕ್ ಆರೋಗ್ಯ ಹಿತದೃಷ್ಟಿಯಿಂದ ನಾವು ವರ್ಕ್ ಮಾಡ್ತಾ ಇರೋದು. ಮಾರ್ಷಲ್ಸ್ಗೆ ಹಿರಿಯ ಅಧಿಕಾರಿಗಳಿಂದ ಟಾರ್ಗೆಟ್, ದಿನವೊಂದಕ್ಕೆ 20 ಕೇಸ್ ಮಾಡಲೇಬೇಕು. ಎಸ್, ಪ್ರತಿ ಮಾರ್ಷಲ್ ಪ್ರತಿದಿನ 20 ಕೇಸ್ ಮಾಡಲೇಬೇಕು, 20 ಮಂದಿಯಿಂದ ದಂಡ ಕಲೆಕ್ಟ್ ಮಾಡಲೇಬೇಕು. ಪ್ರತಿ ವಿಧಾನಸಭಾ ವಾರ್ಡ್ನಲ್ಲಿ 20 ಕೇಸ್ ದಾಖಲಿಸಿದ ಮಾರ್ಷಲ್ಸ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ದಕ್ಷಿಣ ವಲಯ ಇನ್ಚಾರ್ಜ್ ಆಗಿರೋ ಐಎಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ಕಟ್ಟಪ್ಪಣೆ ಮಾಡಿದ್ದಾರೆ. ಹೀಗಾಗಿ ಟಾರ್ಗೆಟ್ ರೀಚ್ ಮಾಡಲು ಮಾರ್ಷಲ್ಸ್ ಮಾಸ್ಕ್ ಹಾಕದವರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾನಾ ಕಾರಣ ಹೇಳಿ ಜನ ದಂಡ ಕೇಳಲು ಬರೋ ಮಾರ್ಷಲ್ಸ್ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ಇದರಿಂದ ಮಾರ್ಷಲ್ಸ್ ಕಂಗಾಲಾಗಿದ್ದಾರೆ. ಹಲ್ಲೆ ಮಾಡೋರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಕಮಿಷನರ್ ಹೇಳಿದ್ರು. ಜನರದ್ದು ಮಾತ್ರ ಡೋಂಟ್ ಕೇರ್ ಆಟಿಟ್ಯೂಡ್. ಒಂದು ವೇಳೆ ಆತರ ಏನಾದ್ರೂ ಹಲ್ಲೆ ಮಾಡದ ಅಂದ್ರೆ, ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಬುಕ್ ಮಾಡದ ಅಂದ್ರೆ ಕನಿಷ್ಠ 1 ವರ್ಷವರೆಗೂ ಅವ್ರ ಜೈಲಲ್ಲಿ ಕಾಲ ಕಳೆಯಬೇಕು. ಈಗಾಗಲೇ ದಕ್ಷಿಣ ವಲಯದಲ್ಲೇ ಒಂದು ವಾರದಲ್ಲಿ 30 ಹಲ್ಲೆ ಕೇಸ್ ರಿಪೋರ್ಟ್ ಆಗಿದೆ. ಮಾರ್ಷಲ್ಸ್ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಿರೋ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳ ಜೊತೆ ಬಿಬಿಎಂಪಿ ಕಮಿಷನರ್ ಚರ್ಚಿಸಿದ್ದು ಕ್ರಿಮಿನಲ್ ಕೇಸ್ ಹಾಕೋ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡ್ರಗ್ ಕೇಸ್ನಲ್ಲಿ ಮ್ಯೂಸಿಷಿಯನ್ಸ್ ಹಾಗೇನೆ ಆಕ್ಟರ್ಸ್ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸ್ಫೋಟಕ ಸುದ್ದಿಯನ್ನ ಎನ್ಸಿಬಿ ಹೊರಗಿಳಿದಿತ್ತು. ಆದ್ರೆ ಎನ್ಸಿಬಿ ಬಲಿಗೆ ಸಾಕಷ್ಟು ಪೆಡ್ಲರ್ಗಳು ಕೂಡ ತಿಂಗಳೂ ಕೂಡ ಸಿಕ್ಕಿಬಿದ್ದಿದ್ರು. ದಂಧೆಯ ಸೀಕ್ರೆಟ್ ಅನ್ನ ಈಗ ಬಾಯಿ ಬಿಡ್ತಿದ್ದಾರೆ. ಈ ಮಧ್ಯೆ ಎನ್ಸಿಬಿ ಕೇಸಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಇಡಿ ಕೇರಳ ಮಾಜಿ ಸಚಿವರ ಮಗನಿಗೆ ಇಕ್ಕಳ ಹಾಕಿ ಎಳೆದಿದೆ. ಡ್ರಗ್ ಕೇಸ್ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದಿದೆ. ಅನೂಪ್ ಜೊತೆ ಲಿಂಕ್, ಕೇರಳ ಮಾಜಿ ಸಚಿವರ ಪುತ್ರನ ಬಂಧನ. ಬೆನಿಶ್ ಕೋಡಿಯೇರ್ 4 ದಿನ ಇಡಿ ಕಸ್ಟಡಿಗೆ. ಕಳೆದ ಆಗಸ್ಟ್ನಲ್ಲಿ ಎನ್ಸಿಬಿ ಬೆಂಗಳೂರಲ್ಲಿ ಭರ್ಜರಿ ಬೇಟೆಯಾಡಿತ್ತು. ಡ್ರಗ್ ಕಿಂಗ್ ಪಿನ್ ಅನಿಕಾ, ಪೆಡ್ಲರ್ ಮೊಹಮ್ಮದ್ ಅನೂಪ್ ಸೇರಿದಂತೆ 3ರನ್ನ ಬಂಧಿಸಿತ್ತು. ಇದೇ ಡ್ರಗ್ ಪೆಡ್ಲರ್ ಅನೂಪ್ ಜೊತೆಗಿನ ನಂಟು ಕೇರಳ ಮಾಜಿ ಸಚಿವ ಬಾಲಕೃಷ್ಣನ್ ಮಗ
ವಿನಿಶ್ ಕೋಡಿಯೇರಿಗೆ ಕಂಟಕವಾಗಿದೆ. ಡ್ರಗ್ ಪೆಡ್ಲರ್ ಅನೂಪ್ ಜೊತೆಗಿನ ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆಯನ್ನ ವಿನಿಶ್ನನ್ನ ಇಡಿ 4 ದಿನ ಕಸ್ಟಡಿಗೆ ಪಡೆದಿದೆ. ಬೆಂಗಳೂರಿನ ಜಾರಿ ನಿರ್ದೇಶನಾಲಯ ವಿನಿಶ್ಗೆ ಡ್ರಿಲ್ ಶುರು ಮಾಡಿದೆ. ವಿನಿಶ್ ಹೇಳಿಕೆಗೂ ದಾಖಲೆಗೂ ಇಲ್ಲ ಸಾಮ್ಯತೆ. ಅನೂಪ್ಗೆ 50 ಲಕ್ಷ ಕೊಟ್ಟಿದ್ದೇ ಮುಳುವಾಯ್ತ. ಎನ್ಸಿಬಿ ವಶದಲ್ಲಿರೋ ಅನೂಪ್ ವಿಚಾರಣೆ ವೇಳೆ ವಿನಿಶ್ ಹೆಸರು ಬಾಯ್ಬಿಟ್ಟಿದ್ದ. ವಿನಿಶ್ ನೀಡಿದ 50 ಲಕ್ಷ ರೂಪಾಯಿ ನೆರವಿನಿಂದ ಕಮ್ಮನಹಳ್ಳಿಯಲ್ಲಿ ಅನೂಪ್ ರೆಸ್ಟೋರೆಂಟ್ ತೆರೆದಿದ್ದ. ಈ ಬಗ್ಗೆ ವಿನಿಶ್ನನ್ನ ಇಡಿ ಕರೆದು ವಿಚಾರಣೆ ಮಾಡಿತ್ತು. ಸ್ನೇಹಿತನ ಮೂಲಕ ಅನೂಪ್ಗೆ ಹಣ ಸಹಾಯ ಮಾಡಿದ್ದಾಗಿ ವಿನಿಶ್ ಇಡಿ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿದ್ದ. ಅದಕ್ಕೆ ಸೂಕ್ತ ದಾಖಲಾತಿ ತರುವಂತೆ ಇಡಿ ನೋಟಿಸ್ ಕೊಟ್ಟಿತ್ತು. ಇಂದು ನೀಡಿದ ದಾಖಲೆಗಳಿಗೂ ಹೇಳಿಕೆಗೂ ಸಾಮ್ಯತೆ ಕಂಡುಬರದ ಹಿನ್ನೆಲೆಯಲ್ಲಿ ಇಡಿ ವಿನಿಶ್ನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ 4 ದಿನ ವಶಕ್ಕೆ ಪಡೆದಿದೆ. ಅನೂಪ್ ವಿನಿಶ್ ನಡುವೆ ಫೋನ್ ಸೀಕ್ರೆಟ್. ಮೇಯಿಂದ ಆಗಸ್ಟ್ ವರೆಗೆ 78 ಫೋನ್ ಕಾಲ್. ವಿಚಾರಣೆಯಲ್ಲಿ ವಿನಿಶ್ ಹಾಗೂ ಮೊಹಮ್ಮದ್ ಅನೂಪ್ ನಡುವೆ ಸಾಕಷ್ಟು ಫೋನ್ ಸಂಭಾಷಣೆ ನಡೆದಿರುವುದು ಪತ್ತೆಯಾಗಿದೆ. ಮೇ 31ರಿಂದ ಆಗಸ್ಟ್ 19ರವರೆಗೂ ಅನೂಪ್ ಮತ್ತು ವಿನಿಶ್ ಇಬ್ಬರು ಪರಸ್ಪರ 78 ಕಾಲ್ ಮಾಡಿಕೊಂಡಿದ್ದಾರೆ. ಅನೂಪ್ ಬಂಧನವಾದ ಆಗಸ್ಟ್ ತಿಂಗಳಲ್ಲಿಯೂ 8 ಬಾರಿ ಕರೆ ಮಾಡಿದ್ದಾನೆ. ಆಗಸ್ಟ್ 19ರಂದು ಒಂದೇ ದಿನ 5 ಬಾರಿ ಕರೆ ಮಾಡಿ ಮಾತನಾಡಿದ್ದಾರೆ. ಈ ಕಾಲ್ ಡೀಟೇಲ್ಸ್ ಆಧರಿಸಿಯೂ ತನಿಖೆ ನಡೆಯಲಿದೆ. ಸದ್ಯ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಇಡಿ ವಿನಿಶ್ಗೆ ಡ್ರಿಲ್ ಮಾಡಲಿದೆ. ಡ್ರಗ್ ಕೇಸಲ್ಲಿ 50 ಲಕ್ಷ ರೂಪಾಯಿಯ ಮೂಲ ಕೆದಕಲಿದೆ ಇಡಿ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಆರ್ಟಿಐ ಕಾರ್ಯಕರ್ತ ಲಿಂಗರಾಜ್ ಹತ್ಯೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಮಾಜಿ ಕಾರ್ಪೊರೇಟರ್ ಗೌರಮ್ಮ ಸೇರಿದಂತೆ 12 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿ ಈಗಾಗಲೇ ಕೋರ್ಟ್ ಆದೇಶ ಕೊಟ್ಟಿದೆ. ಅಂದಿನ ಕಾರ್ಪೊರೇಟರ್ ಗೌರಮ್ಮ ಅವರ ಅಕ್ರಮ ಯೋಜನೆಗಳನ್ನ ಆರ್ಟಿಐ ಕಾರ್ಯಕರ್ತ ಲಿಂಗರಾಜು ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ದೂರು ಸಹ ಕೊಟ್ಟಿದ್ರು. ಜೊತೆಯಲ್ಲೇ ಇದ್ದುಕೊಂಡು ದೂರು ಕೊಟ್ಟಿದ್ದ ಲಿಂಗರಾಜು ನನ್ನ ಗೌರಮ್ಮ ಪತಿ ಗೋವಿಂದ ರಾಜು ಸೇರಿ ಆರೋಪಿಗಳು 2008ರಲ್ಲಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ರು. ಈಗ ಮಾಜಿ ಕಾರ್ಪೊರೇಟರ್ ಗೌರಮ್ಮ ಆಕೆಯ ಪತಿ ಗೋವಿಂದ ರಾಜು ಸೇರಿದಂತೆ 12 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, 25,000 ದಂಡ ವಿಧಿಸಿ ಸಿಸಿಎಚ್ ಕೋರ್ಟ್ ತೀರ್ಪು ಕೊಟ್ಟಿದೆ. 8 ವರ್ಷದ ಬಳಿಕ ಕೇಸ್ನ ತೀರ್ಪು ಪ್ರಕಟವಾಗಿದೆ. ರಾಜ್ಯ ಐಪಿಎಸ್ ವಲಯದಲ್ಲಿ ಪ್ರಮೋಷನ್ ಫೈಟ್ ಜೋರಾಗಿದೆ. ತನಗಿಂತ ಕಿರಿಯ ಅಧಿಕಾರಿಗೆ ಬಡ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿ ರಾಜೀನಾಮೆ ಹೋರಾಟವನ್ನ ಶುರು ಮಾಡಿದ್ದಾರೆ. 2 ಬಾರಿ ರಾಜೀನಾಮೆಯನ್ನ ಸಲ್ಲಿಸಿದಂತಹ ಅಧಿಕಾರಿ ಈಗ ಮತ್ತೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಐಪಿಎಸ್ ವಲಯದಲ್ಲಿ ಪ್ರಮೋಷನ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಅಲ್ಲಿ 5 ತಿಂಗಳು ಸತತ ವಿಚಾರಣೆ ನಡೆದು ನನ್ನ ಮೇಲೆ ಆಗಿರುವ ಈ ಒಂದು ಡಿಪಾರ್ಟ್ಮೆಂಟಲ್ ಎಂಕ್ವೈರಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ಅಂದರೆ ಈ ಪೂರ್ಣ ಒಂದು ಘಟನಾವಲಿನಲ್ಲಿ ರವೀಂದ್ರನಾಥ್ ಅವರು ಕಲಂಕರಹಿತರು ಅಂತ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ನಾನು ಕಳಂಕರಹಿತ, ನನ್ನ ಮೇಲಿನ ಆರೋಪಗಳೆಲ್ಲ ನಿರಾಧಾರ, ಆದರೂ ನನಗೆ ಅನ್ಯಾಯವಾಗ್ತಿದೆ, ನ್ಯಾಯ ಸಿಗ್ಲೇಬೇಕು ಅಂತ ಸಿಡಿದೆದ್ದಿರೋರು ಅರಣ್ಯ ಇಲಾಖೆಯ ADGP ರವೀಂದ್ರನಾಥ್. ನ್ಯಾಯ ಕೊಡಿ, ನ್ಯಾಯ ಕೊಡಿಸಿ ಅಂತ ಸಾಮಾನ್ಯರು ಖಾಕಿ ಮೊರೆ ಹೋಗ್ತಾರೆ. ಆದ್ರೆ ಇಲ್ಲಿ ಖಾಕಿಯೇ ನ್ಯಾಯಕ್ಕಾಗಿ ಮೊರೆ ಇಟ್ಟಿದೆ. ನ್ಯಾಯ ದೊರಕಿಸಿಕೊಳ್ಳಲು ರಾಜೀನಾಮೆ ಸಮರ ಶುರು ಮಾಡಿದ್ದಾರೆ. ರಾತ್ರೋರಾತ್ರಿ ADGP ರವೀಂದ್ರನಾಥ್ ರಾಜೀನಾಮೆ. ತೇಜ್ ಸುನಿಲ್ ಕುಮಾರ್ ಬಡ್ತಿಗೆ ಭುಗಿಲೆದ್ದ ಬಂಡಾಯ. ರಾಜ್ಯ ಐಪಿಎಸ್ ವಲಯದಲ್ಲೀಗ ರಾಜೀನಾಮೆ ಸಮರ. ಅರಣ್ಯ ಇಲಾಖೆ ADGP ರವೀಂದ್ರನಾಥ್ ರಾಜೀನಾಮೆ ನೀಡಿದ್ದಾರೆ. ACB ADGP ಆಗಿದ್ದ ಟಿ ಸುನಿಲ್ ಕುಮಾರ್ ಅವರನ್ನ DGPಯನ್ನಾಗಿ ಪ್ರಮೋಟ್ ಮಾಡಿದ್ದಕ್ಕೆ ರವೀಂದ್ರನಾಥ್ ರಾಂಗ್ ಆಗಿದ್ದಾರೆ. ನಮ್ದು 1989 ಬ್ಯಾಚ್, ಅದರಲ್ಲಿ ನಂಬರ್ 1 PS1, ನಂಬರ್ 2 ಅಮರ್ ಪಾಂಡೆ, ನಂಬರ್ 3 ನಾನು, ನಂಬರ್ 4 ಸಂಜಯ್ ಸಹಾಯ್, ನಂಬರ್ 5 ಸುನಿಲ್ ಕುಮಾರ್. ಸುನಿಲ್ ಕುಮಾರ್ ಲೋಯೆಸ್ಟ್ ಇನ್ ದ ಸೀನಿಯಾರಿಟಿ ವಿತ್ ಇನ್ ದ ಡಿಪಾರ್ಟ್ಮೆಂಟ್. ಡಿಜಿ ಕಂಟ್ರೋಲ್ ರೂಮ್ಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ನಿವೃತ್ತಿಗೂ 1 ದಿನ ಮುನ್ನ ಸುನಿಲ್ ಕುಮಾರ್ಗೆ ಬಡ್ತಿ. ಸುನಿಲ್ ಕುಮಾರ್ ಬಡ್ತಿ ವಿರೋಧಿಸಿ ಸಮರಕ್ಕಿಳಿದಿರು ರವೀಂದ್ರನಾಥ್. ತಡರಾತ್ರಿ 10:30ಕ್ಕೆ ಡಿಜಿ ಕಂಟ್ರೋಲ್ ರೂಮ್ಗೆ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ನಮಗೆ ಮಾನಸಿಕ ಕಿರುಕುಳವಾಗ್ತಿದೆ,
ಅನ್ಯಾಯವಾಗ್ತಿದೆ ಅಂತ ರಾಜ್ಯ ಮುಖ್ಯ ಕಾರ್ಯದರ್ಶಿಗೂ ರವೀಂದ್ರನಾಥ್ ಪತ್ರ ಬರೆದು ಸಿಡಿದೆದ್ದಿದ್ದಾರೆ. ರವೀಂದ್ರನಾಥ್ ಈ ಹಿಂದೆ 2008ರಲ್ಲೂ ಹಿರಿಯ ಅಧಿಕಾರಿಯೊಂದಿಗಿನ ಕಲಹದಿಂದ ರಾಜೀನಾಮೆ ನೀಡಿದ್ರು. 2014ರಲ್ಲಿ ಕಾಫಿ ಶಾಪ್ನಲ್ಲಿ ಯುವತಿಯರ ಫೋಟೋ ತೆಗೆದಿದ್ರು ಎಂಬ ಆರೋಪ ಕೇಳಿಬಂದಾಗಲೂ ಸುಮ್ಮನೆ ನನ್ನನ್ನ ಕಳಂಕಿತನನ್ನಾಗಿಸಲು ಸಂಚು ನಡೀತಿದೆ ಅಂತ ರಾಜೀನಾಮೆ ಸಲ್ಲಿಸಿದ್ರು. ಇದೀಗ ಮತ್ತೆ ಬಡ್ತಿ ವಿಚಾರದಲ್ಲಿ ನನಗೆ ಅನ್ಯಾಯವಾಗಿದೆ ಅಂತ ಮೂರನೇ ಬಾರಿಗೆ ರಾಜೀನಾಮೆ ನೀಡಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಡಿಜಿಪಿ ಆಗಿ ಬಡ್ತಿ ಪಡೆದು ಒಂದು ದಿನ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿದ್ದಾರೆ. ಬಟ್ ನನ್ನ ಅಪ್ಲಿಕೇಶನ್ ಗಣನೆಗೆ ತಗೊಳ್ಳದೆ ಜೂನಿಯರ್ ಮೋಸ್ಟ್ ಇದ್ದಂಥ ಸುನಿಲ್ ಕುಮಾರ್ ಅವರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ನನಗಾಗಿರುವ ಅನ್ಯಾಯ. ನನಗಾಗಿರುವ ಅನ್ಯಾಯ ಅಲ್ಲದೆ ಇದು ಸಂವಿಧಾನಕ್ಕೆ ವಿರುದ್ಧ. ಮೂರನೆಯದು ಅಖಿಲ ಭಾರತ ಸೇವೆಗಳಲ್ಲಿ ಇದು ಒಂದು ಅಸಂತೃಪ್ತಿ ಉಂಟು ಮಾಡುವಂಥ ಸಂದರ್ಭ. ನಾನು ರಾಜೀನಾಮೆ ಕೊಟ್ಟಿದ್ದು ನನ್ನ ವೈಯಕ್ತಿಕ ಕಾರಣಕ್ಕಾಗಿ, ನನಗೆ ಒಂದು ಪೋಸ್ಟ್ ಸಿಕ್ಕಿಲ್ಲ ಅಂತ ಅನ್ನೋ ಉದ್ದೇಶಕ್ಕಲ್ಲ. ಯಾಕಂದ್ರೆ ನಾನು ಈಗಾಗಲೇ 3 ಸಲ ರಾಜೀನಾಮೆ ಕೊಟ್ಟಿದ್ದೀನಿ. ತನ್ನ ಮೇಲಿನ ಆರೋಪಗಳೆಲ್ಲವೂ ನಿರಾಧಾರವಾಗಿದ್ದು ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ. ಆದರೆ ಇಲಾಖೆಯಲ್ಲಿನ ಮಾನಸಿಕ ಹಿಂಸೆಯ ವಿರುದ್ಧ ನಾನು ಹೋರಾಡ್ತಿದ್ದೇನೆ. ನನಗೆ ಬಡ್ತಿ ಬೇಕೆಂದಲ್ಲ, ಈ ಅನ್ಯಾಯ ಇನ್ಯಾರಿಗೂ ಆಗಬಾರದು ಅಂತ ಕೇರಳಿರೋ ರವೀಂದ್ರನಾಥ್ ಕಾನೂನಿನ ಸಮರಕ್ಕಿಳಿಯಲು ಸಜ್ಜಾಗಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಸಿಸಿಬಿ ಪೊಲೀಸರು ದರೋಡೆಗೆ ಸಂಚನ್ನ ರೂಪಿಸಿದ 10 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜ್ಞಾನಭಾರತಿ ವಿಜಯನಗರದಲ್ಲಿ ಮಾರಕಾಸ್ತ್ರಗಳೊಂದಿಗೆ ದರೋಡೆಗೆ ಸಂಚು ರೂಪಿಸಿದವರು ಅಂಧರಾಗಿದ್ದಾರೆ. ನೈಸ್ ರಸ್ತೆಯಲ್ಲಿ ಒಂಟಿಯಾಗಿ ಓಡಾಡ್ತಾ ಇದ್ದ ವ್ಯಕ್ತಿಗಳು, ಒಂಟಿಯಾಗಿ ವಾಹನದಲ್ಲಿ ಓಡಾಡೋರೇ ಇವರ ಟಾರ್ಗೆಟ್ ಆಗಿದ್ರು. 1 ತಿಂಗಳಿನಿಂದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ರು. ರೌಡಿ ಶೀಟರ್ ಕಾರ್ತಿಕ್, ಹೇಮಂತ್ ಕುಮಾರ್ ಇಬ್ಬರು ಸಹಚರರನ್ನ ಕೂಡ ಬಂಧಿಸಿದ್ದು. ಮಾರಕಾಸ್ತ್ರ ಹಾಗೂ ಗಾಂಜಾವನ್ನ ಈ ಸಂದರ್ಭದಲ್ಲಿ ಜಪ್ತಿ ಮಾಡಲಾಗಿದೆ. ಹೀಗೆ ಯಾವುದೇ ರೀತಿಯಾದಂತಹ ಸುದ್ದಿಗಳ ಬಗ್ಗೆ, ಅದರ ಒಳ ಸುಳಿಯನ್ನ ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.com ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ನಿಮ್ಗೆ ಲಭ್ಯವಾಗುತ್ತೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ರಂಗೇರಿದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಮಾತಿನ ಯುದ್ಧ. ಬೆಂಕಿ ಬಿರುಗಾಳಿಯಂತೆ ಇರುವಂತಹ ಈ ಒಂದು ಕುರುಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿರುವಂತಹ ನಾಯಕರು ಸಮರದಲ್ಲಿ ಗೆಲುವಿಗಾಗಿ ಸೆಣಸ್ತಾ ಇದ್ದಾರೆ. ಕಣ್ಣೀರಿನ ಕುರುಕ್ಷೇತ್ರದಲ್ಲಿ ಈಗ ನಾಯಕರ ಆಕ್ಷನ್ ಕಟ್ ಡೈಲಾಗ್ ಅಂತೂ ಜೋರಾಗಿದೆ. ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ಕದನ ಕುರುಕ್ಷೇತ್ರಕ್ಕಿಂತ ಜೋರಾಗ್ತಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಸರ್ಕಾರವೇ ಪ್ರಚಾರಕ್ಕಿಳಿದಿದೆ. 3 ಪಕ್ಷಗಳ ಪ್ರಚಾರದ ಪೈಕಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಮತದಾರರನ್ನು ಸೆಳೆಯೋಕೆ ಮಾತಿನ ಸಮರ ನಡೆಸುತ್ತಿದ್ದು, ಸತ್ತವರ ಹೆಸರಲ್ಲಿ ಕಣ್ಣೀರು ಹಾಕ್ತಾ ಒಬ್ಬರನ್ನೊಬ್ಬರು ದೂಷಿಸ್ತಾನೆ ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ 25 ಕೋಟಿ ದುಡ್ಡು ತಗೊಂಡು ನನ್ನ ಬಗ್ಗೆ ಮಾತಾಡಿದ್ದೀನಿ. ನಿರ್ಮಾಪಕರಿಗೆ ಕಣ್ಣೀರು ಹಾಕೋದು, ಕಣ್ಣೀರು ಹಾಕ್ಸೋದು ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಸಿದ್ದರಾಮಯ್ಯ ಮುನಿರತ್ನ ಪಕ್ಷನಿಷ್ಠೆ ಕೆಣಕಿದ್ರು. ನಿನ್ನೆ ಮುನಿರತ್ನ ತಾಯಿ ಬಗ್ಗೆ ಮಾತಾಡ್ತೀರಾ ಅಂತ ಕಣ್ಣೀರಿಟ್ರು. ಆಮೇಲೆ ಕುಸುಮಾ ಗಂಡನ ಬಗ್ಗೆ ಮಾತಾಡ್ತಾ ಕಣ್ಣೀರು ಹಾಕಿದ್ರು. ಈಗ ನವೆಂಬರ್ 1ಕ್ಕೆ ಡಿಕೆ ಶಿವಕುಮಾರ್ ಕಣ್ಣೀರು ಹಾಕ್ತಾರೆ. ಮತದಾರರನ್ನ ಸೆಳೆಯೋಕೆ ಹೊಸ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ಮುನಿರತ್ನ ಟಾಂಟ್ ಕೊಟ್ರು. ಡಿಕೆ ಬ್ರದರ್ಸ್ ಸುಮ್ಮನಿರ್ತಾರೆ, ಅವರು ಮುನಿರತ್ನ ಮೇಲೆ ಮುಗಿಬಿದ್ರು. ಈಗ ನಮ್ಮ ಪ್ರೊಡ್ಯೂಸರ್ಗಳು ರಿಹರ್ಸಲ್ ಎಲ್ಲ ಆಗಿದೆ, ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲ ರೆಡಿ ಇದೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾವ್ರೆ. ಈಗೇನಿದ್ರು ಸೆಂಟಿಮೆಂಟಲ್ ಸಿನಿಮಾ. ಈಗ ಉದಾಹರಣೆಗೆ ನಾನು ಆಂಟಿ ಪ್ರೀತ್ಸೆ ಮಾಡಿದೆ, ಅದು ರೀಮೇಕ್ ಸಿನಿಮಾ. ರಕ್ತ ಕಣ್ಣೀರು ಮಾಡಿದೆ, ಅದು ರೀಮೇಕ್ ಸಿನಿಮಾ. ಕಟಾರಿ ವೀರ ಸುರಸುಂದರಾಗಮಿ, ಅದು ಸ್ಟ್ರೈಕ್ ಸಿನಿಮಾ. ಈ ಥರ ನಾವು ಸಿನಿಮಾಗಳಿಗೆ ಭಾಳ ರೀತಿ ಮಾತಾಡ್ತಾ ಇದ್ದೀವಿ. ಈಗ 1ನೇ ತಾರೀಕು ರಿಲೀಸ್ ಆಗೋದು, ಅದು ರೀಮೇಕ್ ಸಿನಿಮಾ. ನನ್ನ ರಕ್ತನೇ ಕಾಂಗ್ರೆಸ್ಸು, ನನ್ನ ತಾಯಿಯೇ ಕಾಂಗ್ರೆಸ್ಸು, ನನ್ನ ಉಸಿರೇ ಕಾಂಗ್ರೆಸ್ಸು ಅಂತ ಎಲ್ಲ ಹೇಳಿಲ್ವ ಅವರು? ಅಳ್ತಾ ಇದ್ದಾರೆ ಅಂತಂದರೆ ಏನಂತಕ್ಕ, ಏನು ತಿಕ್ಕಳ್ಬೇಕು? ಸೊ ಅದರಿಂದ ಅಪ್ಪಪ್ಪ ಅವರೆಲ್ಲ ಫಿಲಮ್ಮು ಡೈರೆಕ್ಟ್ರು ಪ್ರೊಡ್ಯೂಸರು, ಈಗ ಆಕ್ಟರ್ ಆಗಿದ್ದಾರೆ. ಕೆಲವರು ಸಿನಿಮಾ ರಂಗದಿಂದ ಬಂದಿರ್ತಾರೆ. ಅವರು ಕತೆ ಹೇಳೋದ್ರಲ್ಲಿ, ಅಳಿಸೋದ್ರಲ್ಲಿ, ನಗ್ಸೋದ್ರಲ್ಲಿ, ಒತ್ಸೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಅದಲ್ಲದೆ ಇದ್ದಕ್ಕಿದ್ದಂಗೆ ಕಟ್ಟು ಪೇಸ್ಟು ಮಾಡ್ಬಿಡ್ತಾರೆ. ಒಂದು ಕಡೆ ಮುನಿರತ್ನ ಡಿಕೆ ಬ್ರದರ್ಸ್ ಟಾರ್ಗೆಟ್ ಆಗಿದ್ರೆ, ಇನ್ನೊಂದು ಕಡೆ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಆರ್ಆರ್ ನಗರದಲ್ಲಿ ಅಂದಾಜು 25,000 ಮುಸ್ಲಿಂ ಮತಗಳಿವೆ. ಹೀಗಾಗಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯಲು ಇವತ್ತು ಜಮೀರ್ ಅಹಮದ್ ಅಖಾಡಕ್ಕೆ ಇಳಿದಿದ್ದು. ಜಮೀರ್ಗೂ ಟಾರ್ಗೆಟ್ ಆಗಿದ್ದದ್ದು ಮುನಿರತ್ನನೇ. ಇನ್ನು ಕುಸುಮಾ ಪರ ಪ್ರಚಾರಕ್ಕೆ ಬಂದ ಮಲ್ಲಿಕಾರ್ಜುನ್ ಖರ್ಗೆ ಮುನಿರತ್ನ ವಿರುದ್ಧ ಹರಿಹಾಯ್ದರು. ಆರ್ಆರ್ ನಗರ ಕುರುಕ್ಷೇತ್ರದಲ್ಲಿ ನಾಳೆ ಸುಯೋಧನ. ಅಕ್ಟೋಬರ್ 31ಕ್ಕೆ ಮುನಿರತ್ನ ಪರ ರಾಜಾಹುಲಿ ಅಬ್ಬರ. ಮಂಡ್ಯದಲ್ಲಿ ಜೆಡಿಎಸ್ ಅಲೆ ಇದ್ರು. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ವಿರುದ್ಧ ಅಬ್ಬರಿಸಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಯಶ್.
ಈಗ ಅದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಳೆ ಇಡೀ ದಿನ ಮುನಿರತ್ನ ಪರ ಅದ್ಧೂರಿ ಪ್ರಚಾರ ಮಾಡೋಕೆ ರೆಡಿಯಾಗಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿವರೆಗೂ ದರ್ಶನ್ ಮುನಿರತ್ನ ಪರ ಭರ್ಜರಿ ಪ್ರಚಾರ ಮಾಡ್ತಾರೆ. ನಾಳೆ ಬೆಳಿಗ್ಗೆ ನಮ್ಮ ಕನ್ನಡ ನಾಯಕ ನಟರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೆಳಗ್ಗೆ 9 ಗಂಟೆಗೆ ಮತ್ತೆ ರಾತ್ರಿ 10 ಗಂಟೆವರೆಗೂ ಇಡೀ ಕ್ಷೇತ್ರದಲ್ಲಿ ಇರ್ತಾರೆ. ಅವರು ಎಲ್ಲ ಕಡೆನೂ ಬರ್ತಾ ಇದ್ದಾರೆ, ಎಲ್ಲ ವಾರ್ಡ್ಗಳಿಗೂ ಬರ್ತಾ ಇದ್ದಾರೆ. ನಾಡಿದ್ದು ಅಂದ್ರೆ ಅಕ್ಟೋಬರ್ 31ಕ್ಕೆ ಯಡಿಯೂರಪ್ಪ ಮುನಿರತ್ನ ಪರ ಪ್ರಚಾರ ಮಾಡಲಿದ್ದು ಜ್ಞಾನಭಾರತಿ, ಕೊಟ್ಟಿಗೆಪಾಳ್ಯ, ಲಗ್ಗೆರೆ, ಲಕ್ಷ್ಮೀದೇವಿನಗರ, ಎಚ್ಎಂಟಿ ಲೇಔಟ್, ಜಾಲಹಳ್ಳಿ, ಜೆಪಿ ಪಾರ್ಕ್, ಯಶವಂತಪುರ ವಾರ್ಡ್ಗಳಲ್ಲಿ ಸಿಎಂ ರೋಡ್ ಶೋ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೀಗೆ ಯಾವುದೇ ಸುದ್ದಿಯ ಸಮಗ್ರ ಮಾಹಿತಿಗಾಗಿ ನೀವು ಅದನ್ನ ತಿಳ್ಕೋಬೇಕು ಅನ್ನೋದಾದ್ರೆ ನ್ಯೂಸ್ 18 ಕನ್ನಡ .com/ಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಸುದ್ದಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಬ್ರೇಕ್ ಆಗ್ತದೆ.